ಕಾಂಗ್ರೆಸ್ಸಿಗೆ ಯಾಕೋ ಹಿಂದೂಗಳನ್ನು ಕೆಣಕುವ ಸ್ವಭಾವ ಕಮ್ಮಿ ಆಗ್ತಾನೇ ಇಲ್ಲ, ಮೂಲ ಸ್ವಭಾವ ಪುನಃ ಪುನಃ ಉಬ್ಬರಿಸ್ತಾ ಇದೆ. ಅವರು ಬಜರಂಗ ದಳವನ್ನು ಬ್ಯಾನ್ ಮಾಡುವ ವಿಷಯ ಬಿಡಿ, ಬಜರಂಗ ದಳದ ಒಬ್ಬ ಕಾರ್ಯಕರ್ತನ ಸಹಿತ ಮುಟ್ಲಿಕ್ಕಾಗೋದಿಲ್ಲ. ಬಜರಂಗ ದಳ ಕಾರ್ಯಕರ್ತ ಸಮಾಜ ಸೇವೆ, ಹಿಂದೂಗಳ ರಕ್ಷಣೆಗೆ ಹೋರಾಡುವವರು. ಯಾಕೆ ಅವರು ಬಜರಂಗ ದಳ ಅವ್ರ ಕಣ್ಣಿಗೆ ಕುಗ್ತಾ ಇದೆ ಗೊತ್ತಿಲ್ಲ. ಹಿಂದೂಗಳ ರಕ್ಷಣೆಗೆ ಹೋಗ್ತಾ ಇರುವಂಥ ಸಂಘಟನೆಯನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾರೆ, ಪಿ ಎಫ್ ಐ ನಿಷೇಧವನ್ನು ತೆಗಿತೇವೆ ಅಂತ ಹೇಳ್ತಾರೆ. ಸುಮ್ಮನೆ ಶಾಂತವಾಗಿದ್ದ ಒಂದು ವ್ಯವಸ್ಥೆಯನ್ನು ಕೆಣಕುವ ವ್ಯವಸ್ಥೆ ಮಾಡ್ತಿದ್ದಾರೆ. ಖಂಡಿತ ಹೇಳ್ತೇನೆ, ಅದು ಅವರಿಂದ ಸಾಧ್ಯವಿಲ್ಲ. ಅವರು ಅದನ್ನು ಮಾಡಿದರೆ ಅದರ ಪರಿಣಾಮವನ್ನು ಎದುರಿಸ್ತಾರೆ. ಅವರು ಅಧಿಕಾರಕ್ಕೆ ಬರೋದಿಲ್ಲ, ಆ ಸಂದರ್ಭನೂ ಬರಲಿಕ್ಕಿಲ್ಲ. ಈ ಹೇಳಿಕೆ ಕೊಟ್ಟರೆ ಯಾರು ಅಧಿಕಾರ ಮತ್ತು ಪುನಃ ನನ್ನ ಬಾಯಿಯ ನನ್ನ ಅಮ್ಮ ಹೇಳಿದ ಶಬ್ದಗಳ ಹತ್ರನೇ ಹೋಗ್ತದೆ. ಇವರಿಗೆ ಹೇಳಬೇಕಾದ ಉತ್ತರವೇ ಅದು ಅಂತ ಹೇಳಿ ನಾನು ಅಂದ್ಕೋತೇನೆ. ಆದರೆ ಒಂದು ಮಾತು ಹೇಳ್ತೇನೆ, ಯಾವ ಊರಿಗೆ ಒಳ್ಳೇದು ಮಾಡುವ ಬಜರಂಗ ದಳವನ್ನ ಸಂಘಟನೆ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ, ಅವರದು ಬ್ಯಾನ್ ಮಾಡುವ ಮೊದಲು ಒಂದು ಸರ್ತಿ ಅವ್ರ ಬೆನ್ನು ಅವ್ರ ಮೈಯನ್ನು ಮುಟ್ಟಿ ನೋಡ್ಕೊಳ್ಳಿ. ಅದು ಬ್ಯಾನ್ ಮಾಡಿದ ಪರಿಣಾಮ ಏನಾಗ್ತದೆ? ಸಮಾಜಕ್ಕೆ ಆತಂಕ ಆಗಿದ್ದಂತ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡಲಿಕ್ಕೆ ಎಷ್ಟು ವರ್ಷ ಕಷ್ಟ ಪಡಬೇಕಾಯ್ತು? ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅದನ್ನು ಬ್ಯಾನ್ ಮಾಡಬೇಕಾಯ್ತು. ಮೊನ್ನೆ ಅಮಿತ್ ಶಾ ಜಿ ಬಂದಿದ್ದರು ಸಿದ್ದಾಪುರದಲ್ಲಿ, ಹೋಗುವಾಗ 2 ನಿಮಿಷ ಸಮಯ ಸಿಕ್ತು. ಅಮಿತ್ ಶಾ ಜಿ ಹತ್ರ ಹೇಳಿದೆ ನಾನು, ನೀವು ಕಾಶ್ಮೀರದ ಸಮಸ್ಯೆಯನ್ನ ಪರಿಹಾರ ಮಾಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ನೀವು ದೇವರೇ ಅಂತಲೇ ಹೇಳಿದೆ. ಅವರು ಅದಕ್ಕೆ ಹೇಳಿದ್ರು, ಅದಕ್ಕಿಂತ ಕಷ್ಟದ ಕೆಲಸವನ್ನು ಮಾಡಿದ್ದೇನೆ, ಅದು ಪಿ ಎಫ್ ಐ ಬ್ಯಾನ್ ಅಂತಲೇ ಹೇಳಿದ್ರು. ಅಂತ ಪಿ ಎಫ್ ಐ ಬ್ಯಾನ್ ಅನ್ನು ವಾಪಸ್ ತೆಗಿತೇವೆ, ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಅಂತಲೇ ಹೇಳ್ತಾರೆ. ಇದು ಯಾವುದೇ ಒಳ್ಳೇದಾಗುವ ವಿಷಯ ಅಲ್ಲ, ಒಳ್ಳೇದಾಗ